ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಕರ್ನಾಟಕದಿಂದ ಹೇಳಿ ಕೇಳಿ ಹಿಂಡಲಗ ಜೈಲಿನಿಂದ ಜೀವ ಬೆದರಿಕೆ ಕರೆ ಹೋಗಿದೆ. ಈಗ ದೊಡ್ಡ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಇದು. ಹಿಂಡಲಗ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನಾಗ್ಪುರದ ಮಹಾರಾಷ್ಟ್ರದ ಪೊಲೀಸರು ಬಂದು ವಿಚಾರಣೆ ಮಾಡಿ 3 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈಗ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಬೆಳಗಾವಿ ಗ್ರಾಮೀಣ ಎಸಿಪಿ ಗಿರೀಶ್ ಹೋಗಿದ್ದಾರೆ. ಎಟಿಎಸ್ ಪೊಲೀಸ್ ತಂಡ ಭೇಟಿ ನೀಡಿ ವಾಪಸ್ಸಾದ ಬಳಿಕ ಇದೀಗ ಕರ್ನಾಟಕದ ಪೊಲೀಸರು ಕೂಡ ಹೋಗಿ ಭೇಟಿಯಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಅವನಿಗೆ ಮೊಬೈಲ್ ಸಿಕ್ತು, ಯಾವ ಕಾರಣಕ್ಕಾಗಿ ಕರೆ ಮಾಡಿದ, ಕರೆ ಮಾಡಿರುವಂಥ ಜಯೇಶ್ ಪೂಜಾರಿ ಯಾರು, ಆತನ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಜೀವ ಬೆದರಿಕೆ ಹಾಕಿದ್ದ, ಜೀವ ಬೆದರಿಕೆ ಹಾಕುವಂಥ ಖಯಾಲಿಯ ಮನಸ್ಥಿತಿ ಉಳ್ಳಮಾನ ಇವನು, ಅಥವಾ ನಿಜವಾಗಿಯೂ ಕೂಡ ಇವನು ಹೇಳಿಕೊಂಡಂತೆ ಅಂಡರ್ವರ್ಲ್ಡ್ ಡಾನ್ಗಳ ಸಂಪರ್ಕ ಇದೆಯಾ, ಇವನೇನು ದೊಡ್ಡ ನಕ್ಸಲೈಟ, ಈ ರೀತಿ ಅವನಾಗೇ ಹೇಳಿಕೊಂಡಿರುವಂಥ ಕೆಲವಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೊಬೈಲ್ ಅಕ್ರಮವಾಗಿ ಹೇಗೆ ಜೈಲಿನೊಳಗೆ ಹೋಗುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಗಂಭೀರ ಸ್ವರೂಪದಲ್ಲಿ ವಿಚಾರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನಿತಿನ್ ಗಡ್ಕರಿಗೆ ಬೆದರಿಕೆ ಹಾಕಿದ ಸಂಬಂಧ ಪದೇ ಪದೇ ಅಂದರೆ ಶೀಘ್ರವಾಗಿ ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಈಗ ಎಸಿಪಿ ಭೇಟಿ ಕೊಟ್ಟಿದ್ದಾರೆ. ಎಸಿಪಿ ಭೇಟಿ ವೇಳೆ ಯಾವೆಲ್ಲ ಮಾಹಿತಿ ಸಂಗ್ರಹ ಆಗಿದೆ ಅಂತ? ದಶರಥ್, ಏನು ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಮಹಾರಾಷ್ಟ್ರದ ನಾಗ್ಪುರ್ ಪೊಲೀಸ್ ತಂಡ, ಇನ್ನೊಂದು ಮಹಾರಾಷ್ಟ್ರದ ಎಟಿಎಸ್ ತಂಡ ಒಂದು ರೀತಿ ಮಾಹಿತಿ ಕಲೆ ಹಾಕಿದೆ. ಇನ್ನೊಂದ್ ಕಡೆ ಏನು ಬೆಳಗಾವಿಯ ಪೊಲೀಸರು ಕೂಡ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಿಂಡಲ್ಗ ಜೈಲಿಗೆ ಏನು ಬೆಳಗಾವಿ ಗ್ರಾಮೀಣ ಎಸಿಪಿ ಆದ ಗಿರೀಶ್ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು, ಜೈಲ್ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿ ಏನು ಯಾರೆಲ್ಲ ಕರ್ತವ್ಯಕ್ಕಿದ ಇರತಕ್ಕಂಥ ಸಿಬ್ಬಂದಿಗಳ ಒಂದು ಏನು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಏನು ಬೆಳಿಗ್ಗೆ 11:30 11:20 ಒಂದು ಕಂಟಿನ್ಯೂ ಆಗಿ 3 ಸಲ ಅವನಿಗೆ ಏನು ನಿತಿನ್ ಗಡ್ಕರಿ ಕರೆ ಹೋಗಿದೆ. ಆ ಒಂದು ಕಾರಣಕ್ಕಾಗಿ ಜೈಲು ಒಳಗಡೆ ಯಾವ ರೀತಿ ಒಂದು ಮೊಬೈಲ್ ಹೋಯ್ತು ಅನ್ನೋಂತ ಒಂದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಈಗಾಗಲೇ ಒಂದು ಬೆಳಗಾವಿ ಪೊಲೀಸ್ ಕೂಡ ಆ ನಿಟ್ಟಿನಲ್ಲಿ ಒಂದು ಏನು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಏನು 2008 ಒಂದು ಈ ಒಂದು ಏನು ಜಯೇಶ್ ಪೂಜಾರಿ ಇದ್ದಾನೆ, ಈತನಿಗೆ ಒಂದು ಗಲ್ಲು ಶಿಕ್ಷೆ ಆಗಿರುತ್ತೆ. ತದನಂತರ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಿ ಈಗಾಗಲೇ ಒಂದು ಪರಿವರ್ತನೆಗೊಂಡಿರ್ತಕ್ಕಂಥದ್ದು. ಆ ಒಂದು ಶಿಕ್ಷೆಯನ್ನ ಈಗಾಗಲೇ ಹಿಂಡಲ್ಗ ಜೈಲಿನಲ್ಲಿ ಆತಕ ಅನುಭವಿಸ್ತಾ ಇದ್ದಾನೆ. ಹೀಗಾಗಿ ಒಂದು ಹಿನ್ನೆಲೆ ಜೈಲಿನಲ್ಲಿ ಇದ್ಕೊಂಡೆ ಒಂದು ಕೇಂದ್ರ ಸಚಿವರಾದಂತ ನಿತಿನ್ ಗಡ್ಕರಿಗೆ ಕರೆ ಮಾಡ್ತಾನೆ. ಕರೆ ಮಾಡಿ 100 ಕೋಟಿ ರೂಪಾಯಿ ಒಂದು ಡಿಮಾಂಡ್ ಅನ್ನು ಇಟ್ಟಿರ್ತಕ್ಕಂಥದ್ದು, ಒಂದ್ ವೇಳೆ ಹಣವನ್ನ ನೀಡದಿದ್ರೆ ಏನು ಬಾಂಬ್ ಸ್ಫೋಟ ಮಾಡ್ತೀನಿ ಅನ್ನೋಂತ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಎಲ್ಲಾ ಐಎಂಗಳಲ್ಲಿ ತನಿಖೆ ಕೂಡ ಈಗಾಗಲೇ ಆರಂಭಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಏನು ಈಗಾಗಲೇ ಏನು ನಾಗ್ಪುರದ ಪೊಲೀಸ್ ಕಮಿಷನರ್ ಕೂಡ ಈ ಒಂದು ಜಯೇಶ್ ಪೂಜಾರಿ ಬಗ್ಗೆ ಏನು ಈ ಹಿಂದೆ ಆದಂತ ಪ್ರಕರಣಗಳೇನಿದಾವು, ಆತನ ಹಿನ್ನೆಲೆ ಏನಿದೆ, ಎಲ್ಲವನ್ನು ಕೂಡ ಒಂದು ಮಹಾರಾಷ್ಟ್ರ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಒಂದು ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಜೊತೆಗೆ ಏನು ಜಯೇಶ್ ಪೂಜಾರಿಯನ್ನು ಕೂಡ ಒಂದು ಮಹಾರಾಷ್ಟ್ರದ ಎಟಿಎಸ್ ಅಥವಾ ನಾಗ್ಪುರ್ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆ ನಿಟ್ಟಲ್ಲಿ ಕೂಡ ಒಂದು ಕಾನೂನು ಪ್ರಕ್ರಿಯೆಗಳಾಗಬೇಕು, ಜೈಲಿನಿಂದ ಬಾಡಿ ವಾರಂಟ್ ಅನ್ನು ತೆಗೆದುಕೊಂಡು ಬಂದು ಆತನನ್ನು ಕರ್ಕೊಂಡು ಹೋಗ್ಬೇಕು. ಇವತ್ತು ರಜೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜಯೇಶ್ ಪೂಜಾರಿಯನ್ನು ವಶಕ್ಕೆ ಪಡೆದುಕೊಳ್ತಾರ ಜೈಲಿನಿಂದ, ಅಥವಾ ನಾಳೆ ಅಥವಾ ನಾಡಿದ್ದು ಆತನ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಇನ್ನು ಖಚಿತಗೊಂಡಿಲ್ಲ. ಆದ್ರೆ ಜಯೇಶ್ ಪೂಜಾರಿ ಏನಿದ್ದಾನೆ, ಈತನ ಹಿನ್ನೆಲೆ ಏನು, ಈತ ಯಾವೆಲ್ಲ ಗ್ಯಾಂಗ್ ಜೊತೆ ಕನೆಕ್ಟ್ ಆಗಿದ್ದಾನೆ, ಈತ ಫೋನ್ ಮಾಡಿ ಏನು ದಾವೂದ್ ಇಬ್ರಾಹಿಮ್ ಗ್ಯಾಂಗ್ ನೋಡಂತ ಏನೊಂದು ಮಾಹಿತಿಯನ್ನು ನೀಡಿದ, ಜೊತೆಗೆ ಈ ಹಿಂದೆ ಡಿಜಿಪಿ ಅಲೋಕ್ ಕುಮಾರ್ ಕರೆ ಮಾಡಿದಂತ ಸಂದರ್ಭ ಕೂಡ ನಕ್ಸಲೈಟ್ ಅನ್ನುವಂತ ಒಂದು ಮಾತುಗಳನ್ನು ಹೇಳಿದ್ದ. ಹೀಗಾಗಿ ಜಯೇಶ್ ಪೂಜಾರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಸಚಿವರೊಬ್ಬರಿಗೆ ಈ ರೀತಿ ಕರೆ ಮಾಡಿ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಅನ್ನುವಂತ ಮಾತನ್ನ ಹೇಳಿ 100 ಕೋಟಿ ರೂಪಾಯಿ ನಗದು ಹಣವನ್ನು ನೀಡುವಂತೆ ಒಂದು ಬೆದರಿಕೆ ಹಾಕಿರ್ತಾನೆ, ಇಲ್ಲದಿದ್ರೆ ಬಾಂಬ್ ಸ್ಫೋಟ ಮಾಡಿ ಅವರನ್ನ ಹತ್ಯೆ ಮಾಡೋದಕ್ಕೆ ಕೂಡ ಒಂದು ಹೆದರಿಕೆಯನ್ನು ಹಾಕಿರ್ತಾನೆ. ಆ ಒಂದು ನಿಟ್ಟಿನಲ್ಲಿ ಏನು ನಿತಿನ್ ಗಡ್ಕರಿ ಅವರ ಕಚೇರಿ ಸಿಬ್ಬಂದಿ ಏನಿದ್ದಾರೆ ಜಿತೇಂದ್ರ ಅನ್ನುವಂಥವ್ರು ನಾಗ್ಪುರದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಲಿಖಿತವಾಗಿ ದೂರು ನೀಡಿರ್ತಕ್ಕಂಥದ್ದು, ಕರೆ ಬಂದಂತ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಕರೆ ಮಾಡಿದಂತ ವ್ಯಕ್ತಿ ಯಾವ್ಯಾವ ಸಮಯದಲ್ಲಿ ಕರೆ ಮಾಡಿದ, ಪ್ರತಿ ಮೊದಲಿಗೆ ಕರೆ ಮಾಡಿದಾಗ ಏನು ಏನು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ, ತದನಂತರ ಕರೆ ಮಾಡಿ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದಂತ ಎಲ್ಲಾ ವಿಚಾರಗಳನ್ನು ಕೂಡ ವಿವರವಾಗಿ ಒಂದು ನಾಗ್ಪುರ್ ಪೊಲೀಸರಿಗೆ ಆಗ್ಲಿ ಒಂದು ದೂರಿನಲ್ಲಿ ನೀಡಿರ್ತಕ್ಕಂಥದ್ದು. ಈಗ ಒಂದು ನಿತಿನ್ ಗಡ್ಕರಿಗೆ ಏನು ಜೀವ ಬೆದರಿಕೆ ಪ್ರಕರಣದ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.